ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಒಂದು ಇನ್ಸ್ಟೆಂಟಾಗಿ ಕೇವಲ 5 ನಿಮಿಷದಲ್ಲಿ ತುಂಬಾ ರುಚಿಯಾದ ಪೇಡಾ ರೆಸಿಪಿ ಮಾಡಿಕೊಡ್ತೀನಿ. ಈ ಥರ ಒಂದು ಪೇಡಾನ ನೀವು ಮಾಡಿಟ್ಕೊಂಡು ಒಂದು ವಾರವರೆಗೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡೋದು ಸುಲಭನೇ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ನಾನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಅಂದರೆ ಹಾಲಿನ ಪೌಡ್ರು. ನೀವು ಯಾವ ಬ್ರ್ಯಾಂಡ್ ಅದು ತೊಗೊಳ್ಳಿ, ಇಲ್ಲಿ ನಾನು ನಂದಿನಿ ಬ್ರ್ಯಾಂಡ್ದು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 1/2 ಕಪ್ ಆಗೋಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ, 1/4 ಕಪ್ ಆಗೋಷ್ಟು ಕಾಯಿಸಿ ಆರಿಸಿದಂಥ ಹಾಲು, 1/4 ಟೀಸ್ಪೂನ್ ಏಲಕ್ಕಿ ಪುಡಿ, 1/10 ಪಿಸ್ತಾ ತೊಗೊಂಡಿದ್ದೀನಿ, 1/2 ಟೇಬಲ್ಸ್ಪೂನ್ ತುಪ್ಪ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಈ ಥರ ಬಾಣಲಿನೋ ಫ್ರೈ ಪ್ಯಾನ್ ಇಟ್ಕೊಳ್ಳಿ. ಈಗ ಇದಕ್ಕೆ 1/4 ಕಪ್ ಆಗೋಷ್ಟು ಹಾಲು ಹಾಕ್ಕೊತ ಇದ್ದೀನಿ. ಹಾಲನ್ನ ನಾನು ಕಾಯಿಸಿ ಆರಿಸಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ 1/2 ಟೇಬಲ್ಸ್ಪೂನ್ ತುಪ್ಪ ಇದೆಲ್ಲ ಹಾಕ್ಕೊಂಡು ಇದನ್ನು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಇವಾಗ ಸಕ್ಕರೆ ಪುಡಿ ಹಾಕ್ಕೊತ ಇದ್ದೀನಿ. ಸಕ್ಕರೆ ನಿಮಗೆ ಎಷ್ಟು ಬೇಕೋ ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಸಕ್ಕರೆ ಪುಡಿ ಏನಿದೆ ಅದೆಲ್ಲ ಚೆನ್ನಾಗಿ ಕರಗಬೇಕು. ಕರಗ್ಬಿಟ್ಟು ಜಸ್ಟ್ ಬಿಸಿ ಆಗಬೇಕಿದು. ಇದನ್ನು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ ಜಸ್ಟ್ 1-5 ನಿಮಿಷದೊಳಗೆ ಆಗೋಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ಮಿಲ್ಕ್ ಪೌಡರ್ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾರೆ. ಮಿಕ್ಸ್ ಮಾಡ್ತಾ ಮಾಡ್ತಾ ಇದೇನಾಗುತ್ತೆ ಅಂದರೆ ಸ್ವಲ್ಪ ತೆಳ್ಳಗಾಗುತ್ತೆ. ಸೊ ತೆಳ್ಳಗಾಯ್ತು ಅನ್ನೋ ನಿಮ್ಗೇನು ಫೀಲ್ ಏನು ಬೇಕಾಗಿಲ್ಲ, ಅದು ಯಾಕಂದರೆ ಮತ್ತೆ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿಯಾಗುತ್ತೆ. ಮತ್ತು ನಿಮ್ಗೇನಾದರೂ ಇಷ್ಟಪಡೋದಾದರೆ ಇದಕ್ಕೆ ಡ್ರೈ ಫ್ರೂಟ್ ಕೂಡ ಮಿಕ್ಸ್ ಮಾಡ್ಕೊಬೋದು. ನಾನು ಹಾಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿ ಇವಾಗ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದಿದೆ. ಈ ಟೈಮಲ್ಲಿ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊತ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮ್ಗೇನಾದರೂ ಫುಡ್ ಕಲರ್ಗಳು ಬೇಕಂದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ಕೈಯಲ್ಲಿ ಒಂದು ಸ್ವಲ್ಪ ಉಂಡೆ ಕಟ್ಟಿ ನೋಡಿದೆ, ಉಂಡೆ ಆಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಟ್ಕೊಂಡು ನಾನು ಅದೇ ಸ್ಟವ್ ಪಾತ್ರೆ ಮೇಲೇ ಇಡ್ತೀನಿ. ಸ್ವಲ್ಪ ಬಿಸಿಯಾಗಿ ಇರೋವಾಗೇ ಇದನ್ನು ಉಂಡೆ ಕಟ್ಕೋಬೇಕು. ತೀರಾ ಬಿಸಿ ಇರೋವಾಗ ಮಾಡೋಕ್ಕೆ ಹೋಗಬೇಡಿ, 1-2 ನಿಮಿಷ ಬಿಟ್ಬಿಡಿ, ಆನಂತರ ಉಂಡೆ ಕಟ್ಕೊಳ್ಳಿ. ನಿಮಗೆ ಯಾವ ಥರ ಬೇಕು ಆ ಥರ ಉಂಡೆನ ಕಟ್ಕೊಬೋದು. ಅಂದರೆ ಶೇಪು ರೌಂಡ್ ಶೇಪು, ಇಲ್ಲಾಂದರೆ ಇನ್ನೊಂದು ರಸಗುಲ್ಲ ಶೇಪು, ಯಾವ ಥರ ಬೇಕಾದರೂ ಕೂಡ ಮಾಡ್ಕೊಬೋದು. ನೋಡಿ ಈ ಥರ ಕೈಗೆ ತುಪ್ಪ ಹಚ್ಕೊಂಡು ಈ ಥರ ರೋಲ್ ಮಾಡ್ಕೊತ ಇದ್ದೀನಿ. ಇವಾಗ ಇದಕ್ಕೆ ಮಧ್ಯಕ್ಕೆ ನಾನು ಪಿಸ್ತಾ ಇಡ್ತಾ ಇದ್ದೀನಿ. ನೀವು ಬೇಕಂದರೆ ಬಾದಾಮಿ ಗೋಡಂಬಿ ಕೂಡ ಇಡ್ಬೋದು. ಈ ಥರ ಒಂದು ರೆಸಿಪಿನ ಮಾಡಿ ನೀವು ಮನೆಗಳಲ್ಲಿ ಫಂಕ್ಷನ್ ಇದ್ದಾಗ ಮತ್ತು ಬರ್ತಡೇ ಇದ್ದಾಗ ತಕ್ಷಣಕ್ಕೆ ಸ್ವೀಟ್ ಬೇಕಂದಾಗ ಈ ಥರ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಖಂಡಿತ ಇವತ್ತು ಮಾಡಿರೋಂಥ ಇನ್ಸ್ಟೆಂಟ್ ಪೇಡ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.